ಮೇಯರಾಗಿ ಆಯ್ಕೆಯಾಗಿರೋದು ಖುಷಿಯಾಗಿದೆ ಅಂತ ನೂತನ ಮೇಯರ್ ಗಂಗಾಂಬಿಕೆ ಮಲ್ಲಿಕಾರ್ಜುನ್ ಹೇಳಿದ್ದಾರೆ. 8 ಬಾರಿ ನಾನು ಮೇಯರ್ ಚುನಾವಣೆಯಲ್ಲಿ ಭಾಗಿಯಾಗಿದ್ದೇನೆ, ಆದರೆ ಎಷ್ಟೊಂದು ಗೊಂದಲವನ್ನು ಇದೇ ಮೊದಲ ಬಾರಿಗೆ ನೋಡಿದ್ದೇನೆ. ಗೊಂದಲದ ಮಧ್ಯೆ ಕೂಡ ನಾನು ಮೇಯರ್ ಆಗಿ ಆಯ್ಕೆಯಾಗಿದ್ದೀನಿ ಅಂತ ಹೇಳಿದ್ದಾರೆ. ಇವರ ಜೊತೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ನಡೆಸಿರುವ ಮಾತುಕತೆ ಇಲ್ಲಿದೆ, ಬನ್ನಿ ನೋಡ್ಕೊಂಬರೋಣ. ಬಿಬಿಎಂಪಿಯ ನೂತನ ಮೇಯರ್ ಆಗಿ ಗಂಗಾಂಬಿಕಾ ಮಲ್ಲಿಕಾರ್ಜುನ್ ಅವರು ಆಯ್ಕೆಯಾಗಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಮೇಡಮ್, ಇವತ್ತು ನೀವು ನೂತನ ಮೇಯರ್ ಆಗಿ ಆಯ್ಕೆಯಾಗಿರುವಂತದ್ದು ಏನಂತ ಮೇಡಮ್? ಖಂಡಿತ ಖುಷಿ ಆಗ್ತಿದೆ, ಜೊತೆ ಜೊತೆಗೆ ಒಂದು ಜವಾಬ್ದಾರಿ ಕೂಡ ನನ್ನ ಹೆಗಲಲ್ಲಿ ಇದೆ ಅನ್ನೋ ಒಂದು ಭಾವನೆ ಇದೆ. ಖಂಡಿತ ಇದನ್ನ ಏನು ಬೆಂಗಳೂರು ಅಭಿವೃದ್ಧಿನ ಒಂದು ದೃಷ್ಟಿಲಿ ಇಟ್ಕೊಂಡು ಎಲ್ಲಾ ಪಕ್ಷ ಅಂತ ಬರಲ್ಲ, ನಾನು ಮೇಯರ್ ಆದ್ಮೇಲೆ ನನ್ನ 198 ಸದಸ್ಯರುಗಳನ್ನು ಗಮನದಲ್ಲಿಟ್ಕೊಂಡು ಅವರ ಸಲಹೆ ಸಹಕಾರಗಳನ್ನ ತಗೊಂಡು ಮುಂದುವರ್ಸ್ಕೊಂಡು ಹೋಗ್ತೀನಿ. ಸಭೆಗಳನ್ನಾಗಿರ್ಬೋದು, ಬೆಂಗಳೂರು ಅಭಿವೃದ್ಧಿಯ ದೃಷ್ಟಿಯಲ್ಲಿ ಇವರೆಲ್ಲರ ಸಲಹೆ ಕೂಡ ನಾನು ತಗೊಳ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಷ್ಟು ನಿಮ್ಮನ್ನು ಯಾರೆಲ್ಲ ಬೆಂಬಲ ಕೊಟ್ಟಿದ್ರು ಪಕ್ಷೇತರ ಕಾರ್ಪೊರೇಟರ್, ಅವರು ಕೂಡ ಇವತ್ತು ಬಿಜೆಪಿ ಹೋಗಿದ್ರು, ಜೆಡಿಎಸ್ ನ ಇಬ್ಬರು ಕಾರ್ಪೊರೇಟರ್ಗಳು ಬಿಜೆಪಿಗೆ ಸಪೋರ್ಟ್ ಕೊಟ್ಟಿದ್ರು, ಸಾಕಷ್ಟು ಗೊಂದಲ ಆಯಿತು. ಸೊ ಈ ಎಲ್ಲ ಗೊಂದಲಗಳು ನೋಡಿದಾಗ ನಿಮ್ಗೆ ಏನನ್ನಿಸ್ತು? ಖಂಡಿತ ಎಲ್ಲೋ ಒಂದ್ ಕಡೆ ಫೈನಲ್ ವರ್ಗು ಅವ್ರು ನಮ್ ಜೊತೆ ಇರ್ತಾರೆ ಅನ್ಕೊಂಡ್ವಿ, ಈ ತರ ಬೆಳವಣಿಗೆ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ನೂಕಾಟ ತಳ್ಳಾಟ ಇಂತಹ ಒಂದು ಮೇಯರ್ ಚುನಾವಣೆ ನಿಮ್ಗೆ ಹಿಂದೆ ನೋಡಿದ್ರ ಅಥವಾ ಹೇಗೆ? ಖಂಡಿತ ಇಲ್ಲ, ಎಲ್ಲೋ ಒಂದ್ ಕಡೆ ಈ ತರ ಚುನಾವಣೆ ಕಳೆದ ನಾನು ಇದು 8ನೇ ವರ್ಷದ ರಾಜಕೀಯ ಎಂಟ್ರಿಯಲ್ಲಿ 8ನೇ ವರ್ಷದವಳಾಗಿ ಈ ತರ ವ್ಯವಸ್ಥೆ ನಾನು ನೋಡಿರ್ಲಿಲ್ಲ. ಈ ಸಲ ತುಂಬಾ ಗೊಂದಲದಲ್ಲಿ ನಡೀತು ಎಲೆಕ್ಷನ್. ನಿಮ್ಮ ಮೊದಲ ಆದ್ಯತೆ ಏನಿರುತ್ತೆ? ನೀವು ಮೇಯರ್ ಆದ ನಂತರ ಮೊದಲ ಆದ್ಯತೆ ಈ ಕೆಲಸ ಮಾಡ್ಬೇಕಂತ ಏನದು? ಸ್ವಚ್ಛತೆ ಬಗ್ಗೆ ಆದ್ಯತೆ ಇದೆ, ಹೆಲ್ತ್ ಬಗ್ಗೆ ಆದ್ಯತೆ ಇದೆ, ಅದೇ ರೀತಿ ಬಿಬಿಎಂಪಿ ಶಾಲೆಗಳನ್ನ ಅಭಿವೃದ್ಧಿಗೊಳಿಸುವ ಒಂದು ಆದ್ಯತೆ ಇದೆ. ಮೇಡಮ್, ಪ್ರತಿ ಬಾರಿ ಕೂಡ ಹೈಕೋರ್ಟ್ ಕಿವಿ ಹಿಂಡ್ತಾನೆ ಇದೆ ಬಿಬಿಎಂಪಿ, ಕಸದ ಸಮಸ್ಯೆಯಿಂದ ಹಿಡಿದು ಫ್ಲೆಕ್ಸ್ ಸಮಸ್ಯೆ ಎಲ್ಲವೂ ಕೂಡ ಹೈಕೋರ್ಟ್ ಮಧ್ಯಪ್ರವೇಶ ಮಾಡ್ತಾರೆ. ಸೊ ನಿಮ್ಮ ಅವಧಿಯಲ್ಲಿ ಹೀಗೆ ಇರ್ತಾ ಹೇಗೆ? ಖಂಡಿತ ನಾನು ಹೈಕೋರ್ಟ್ ಮೆಟ್ಲು ಹತ್ತೋ ಅವಕಾಶ ತಗೊಳ್ಳಲ್ಲ ಅನ್ಕೋತೀನಿ. ಯಾವುದೇ ಪ್ರಾಬ್ಲಮ್ ಇದ್ರು ಎಲ್ಲಾ ಸದಸ್ಯರುಗಳನ್ನ ಗಮನಕ್ಕೆ ತಗೊಂಡು ಅವ್ರ ಸಲಹೆಗಳನ್ನ ತಗೊಂಡು ಕೆಲಸ ಮಾಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮೇಡಮ್, ಇಬ್ಬರು ಮಹಿಳೆಯರು, ಮೇಯರ್ ಮತ್ತು ಉಪಮೇಯರ್ ಇಬ್ಬರು ಕೂಡ ಮಹಿಳೆಯರೇ ಆಗಿರೋದ್ರಿಂದಾಗಿ ಒಂದು ಇತಿಹಾಸ ಒಂದು ಬಿಬಿಎಂಪಿಯಲ್ಲಿ ಇಬ್ಬರು ಅಧಿಕಾರ ಮಾಡ್ತಿರೋದು. ಸೊ ಈ ಬಗ್ಗೆ ಖಂಡಿತ ಅವರಿಗೆ ಜವಾಬ್ದಾರಿ ಏನಿದೆ ಅವರು ಅದನ್ನ ನಿಭಾಯಿಸ್ಕೊಂಡು ಹೋಗ್ತಾರೆ, ನನ್ನ ಜವಾಬ್ದಾರಿ ಏನಿದೆ ಅದನ್ನ ನಿಭಾಯಿಸ್ಕೊಂಡು ಹೋಗ್ತೀವಿ. ಇಬ್ಬರು ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ನಡ್ಕೊಂಡು ಹೋಗ್ತೀವಿ. ಈಗಾಗಲೇ ಸಮ್ಮಿಶ್ರ ಸರ್ಕಾರ ನಡೀತಿದೆ, ಬಿಬಿಎಂಪಿಲೂ ಅದೇ ಇರೋದ್ರಿಂದ ಯಾವುದೇ ರೀತಿ ತೊಂದರೆ ಆಗಲ್ಲ. ಇನ್ನೊಂದು ಬಿಜೆಪಿಗೆ ಏನಾದರೂ ಸಂದೇಶ ಕೊಡೋಕೆ ಇಷ್ಟಪಡ್ತಾರೆ ಹೇಗೆ? ಖಂಡಿತ ಇಲ್ಲ, ಇವತ್ತೊಂದ್ ದಿನ ಈ ತರ ಒಂದು ಗೊಂದಲ ಸೃಷ್ಟಿ ಆಗೋದಕ್ಕೆ ಎಲ್ಲೋ ಒಂದ್ ಕಡೆ ಆ ಪಕ್ಷದವರೇ ಕಾರಣ ಇರಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ. ಇದಿಷ್ಟು ನೂತನ ಮೇಯರ್ ಆಗಿರುವಂತಹ ಗಂಗಾಂಬಿಕಾ ಮಲ್ಲಿಕಾರ್ಜುನ ಅವರ ಮಾತು. ಇಷ್ಟು ದಿನ ಸಾಕಷ್ಟು ಕೆಲಸಗಳು ಆಗಬೇಕಿತ್ತು, ಈಗ ಮತ್ತೊಂದು ಅಭಿವೃದ್ಧಿ ಕೆಲಸ ಆಗಬೇಕಾಗಿದೆ, ಅದನ್ನು ನಾನು ಮಾಡ್ತೀನಿ ಮಾತನ್ನು ಕೂಡ ಗಂಗಾಂಬಿಕಾ ಮಲ್ಲಿಕಾರ್ಜುನ ಹೇಳುವಂತದ್ದು. ಕ್ಯಾಮರಾ ಪರ್ಸನ್ ರಘು ಜೊತೆ ಮುತ್ತಪ್ಪ, TV9 ಬೆಂಗಳೂರು.